ಮುಖ ನೋಡ್ತಿದ್ಯಾ? ಮಾಡು 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 ಮಾಡು. ಹಾಗೆ ಲೌಡ್ ಸ್ಪೀಕರ್ ಇದೆ, ನಾನು ಕೇಳಿಸ್ಕೊಂತೀನಿ, ಮತ್ತೊಮ್ಮೆ ಕ್ಲಾರಿಟಿ ತಗೊಳ್ತೀನಿ. ಮಾಡು ಮಾಡು ಮಾಡು, ಫೋನ್ ಮಾಡು. ಅದ್ಯಾ ಅವನು ಯಾರು ಅಂತ ನನಗೆ ಗೊತ್ತಾಗಬೇಕು. ತುಂಬ ಚೆನ್ನಾಗಿದ್ದಾನಂತೆ, ಆ ಐಟು ಫಿಟ್ ಆಗಿರೋ ಹ್ಯಾಂಡ್ಸಮ್ಮು ಯಾರು ಅಂತ ನಾನು ತಿಳ್ಕೋಬೇಕು. ಕಮಾನ್ ಕಾಲರ್ 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 ಕಾಲರ್. ನಿನ್ನ ತುಂಬ ಲವ್ ಮಾಡ್ತಾನಂತೆ ನನಗಿಂತನಾ? ಹಾ ವಿಕಿ, ನೀನ್ ಸುಮ್ನೆ ಏನೇನೋ ಮಾತಾಡ್ತಿದ್ಯಾ, ನನ್ನ ನನ್ ಪಾಡಿಗೆ ಬಿಟ್ಬಿಡು. ಏನಂದೆ? ಬಿಟ್ಬಿಡು. ನೋ, ಅದೇಗ್ ಬಿಡಕ್ ಸಾಧ್ಯ ಅದ್ಯಾ? ಹಾ ಇದು ಈಸಿ ಅಲ್ಲ, ಬಿಡೋ ಮಾತೇ ಇಲ್ಲ. ಐ ವಾಂಟ್ ಟು ನೋ. ಏಯ್ ಏಯ್, ಇದೇ ಕಿವಿಯಿಂದ ಈ ಫೋನಿಂದ ಕೇಳಿಸ್ಕೊಂಡಿದ್ದೀನಿ, ಅದ್ಯಾವೊಂದು ನನಗಿಂತ ನಿನ್ನ ಇಷ್ಟಪಡ್ತೇನೆ ಅಂತ ತಿಳ್ಕೋಬೇಕು ತಾನೆ? ಕಾಲ್ ಮಾಡು, ಕಾಲ್ ಮಾಡು, ಕಾಲ್ ಮಾಡು, ಕಾಲ್ ಮಾಡು, ಮಾಡು 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 ಮಾಡು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದ್ಯಾ. ವಿಕೆ ವಿಕೆ, ಏ ವಿಕೆ, ನೀನು ಇದೀಯಾ? ಎಲ್ಲ ಕಡೆ ಹುಡುಕ್ಬಿಟ್ಟೆ ಕಣ. ಏಕೆ? ಅದು ರಮ್ಯಾ ಅಡಿ ಸ್ವಲ್ಪ ದುಡ್ಡು ಕಳ್ಕೊಂಡಿದ್ದೀನಿ ಕಣ. ಇದು ಸಮಿಕ್ತ ಗೊತ್ತಾಗೋಕ್ಕಿಂತ ಮುಂಚೆ ನಾನು ಎಸ್ಕೇಪ್ ಆಗ್ಬೇಕು, ನೀನು ನನ್ನ ಬಚಾವ್ ಮಾಡಬೇಕು. ಬಾ. ಹ್ಞೂ, ನಾನು ಬರಲ್ಲ, ನೀವು ಹೋಗಿ ಆಮೇಲೆ ಮಾತಾಡ್ತೀನಿ. ಅಯ್ಯೋ, ರೆಡ್ ಹ್ಯಾಂಡ್ ಆಗಿ ನಿಮ್ಮ ಮಮ್ಮನ ಹತ್ರ ತಗಲಾಕೊಂಡ್ಬಿಡ್ತೀನಿ ಕಣ. ಅವಳೊಂದು ಕಟ್ಟಿ ಕಾಣಿಸ್ಬಿಡ್ತಾಳೆ. ನಿನ್ನನ್ನು ಆಮೇಲೆ ನೋಡ್ಕೊಳ್ತೀನಿ. ಅಮ್ಮಿ ಅವರು ನಿನ್ನೆ ರಾತ್ರಿ ಕಾಲ್ ಮಾಡಿದ್ದಾರೆ, ಅದು ಲೇಟ್ ನೈಟ್. ಯಾಕೆ ಮಾಡಿರ್ಬೋದು? ಏನ್ ನಡೀತು ನಿನ್ನೆ? ಗಂಡ ಹೆಂಡತಿ ಈ ರೀತಿ ಇರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಿರಲ್ಲ, ನಿಮಗೇನು ಮಾನ ಮರ್ಯಾದೆ ಅನ್ನೋದಿದೆಯಾ? ನೀನ್ ನನ್ನ ಹೊಟ್ಟೆಲಿ ಹುಟ್ಟಿದೀಯಾ ಅಂತ ನನಗೆ ಅನುಮಾನ ಬರ್ತಾ ಇದೆ. ಯಾಕೆ ನಿನ್ನ ಮಾತು ನಿಂತೋಯ್ತಾ? ಮಾತಾಡು. ನಾನು ಈಗಲೂ ಹೇಳ್ತಿದ್ದೀನಮ್ಮ, ಅಭಿ ಶ್ರಾವಣಿ ಅಕ್ಕಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಆಗ್ಲೇ ವರದವ್ರು ಹೇಳ್ದಾಗೆ ಎಲ್ಲೋ ಒಂದು ಕಡೆ ನೀವು ತುಂಬ ನೋವಲ್ಲಿದ್ದೀರ, ಅದಕ್ಕೆಲ್ಲ ನಾನೇ ಕಾರಣ ಅನಿಸ್ತಾ ಇದೆ. ಸಾರಿ. ನಿಮ್ಮನ್ನು ನೋಡಿದಾಗೆಲ್ಲ ಜನರಲ್ಲಿ ತುಂಬ ಬೇಜಾರಾಗ್ತಾಯಿತ್ತು, ಆದರೆ ಈ ಲೆವೆಲ್ಗೆ ನನ್ನ ಮೇಲೆ ಅಪವಾದನೆ ಹಾಕಿ ನನ್ನನ್ನು ಬೇಜಾರು ಮಾಡಿಸ್ತೀರಾ ಅಂದ್ಕೊಂಡಿರಲಿಲ್ಲ. ಏ, ನಿನ್ ನಾಟಕ ಸಾಕು, ಎಲ್ಲರನ್ನ ಚೆನ್ನಾಗಿ ನೋಡಿ ಮಾಡೋದನ್ನ ಕಲ್ತಿದ್ಯಾ ಅಂತ ಚೆನ್ನಾಗಿ ಗೊತ್ತಾಗ್ತಾ ಇದೆ. ನಿನ್ನಂತ ನಾನು ಕಟ್ಕೊಂಡಿಲ್ವಲ್ಲ ಅಂತ ನಾನು ಇನ್ನ ಖುಷಿ ಪಡ್ತಾ ಇದೀನಿ. ಬರ್ತಾ ಬರ್ತಾ ನಿನ್ನ ನಾಲಿಗೆ ತುಂಬಾ ಉದ್ದ ಆಗ್ತಾ ಇದೆ. ಹೊಳೆ ವಿಷಯ ಕಿದ್ಕಿದ್ರೆ ನಿನ್ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅಂತೀನಮ್ಮ, ಅಂತೀನಿ ಅಂತ ಹೇಳ್ತೀನಿ. ಅಮ್ಮಿ ದೊಡ್ಡಮ್ಮ ಬೇಡ, ಬನ್ನಿ ಇಲ್ಲಿ ನೀವು. ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟಿದ್ದಾಳೆ ದೊಡ್ಡಮ್ಮ, ಕ್ಷಮಿಸ್ಬಿಡಿ ಅವಳನ್ನ. ರಿಷಿ ನನ್ ಬಗ್ಗೆ ತುಂಬಾ ಕೇರ್ ಮಾಡ್ತಾಳೆ, ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ಲು ಅನ್ಸುತ್ತೆ. ಅದನ್ ಬಿಟ್ರೆ ಬೇರೆ ಯಾವ ಇಂಟೆನ್ಷನ್ ಇಲ್ಲ ದೊಡ್ಡಮ್ಮ. ನೀನ್ ಯಾಕಮ್ಮ ಅವಳ ಪರವಾಗಿ ಮಾತಾಡಕ್ ಹೋಗ್ತೀಯ? ಸುಮ್ನಿರಮ್ಮ, ಅವಳೇ ನನ್ನ ಸೇವ್ ಮಾಡೋದು, ಅಭಿ ಅಂತ ರಾಕ್ಷಸನಿಂದ ಅವಳನ್ನ ಅವಳೆ ಸೇವ್ ಮಾಡ್ಕೋಬೇಕೀಗ. ನಿಶಿ ಪದೇ ಪದೇ ಹೇಳ್ತಾ ಇದ್ದೀನಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ಅಳಿಯಂದ್ರೆ ಅವಳಿಗೆ ಬುದ್ಧಿ ಕಡಿಮೆ, ಏನೋ ಹುಚ್ಚುಚ್ಚಾಗಿ ಆಡ್ತಾಳೆ. ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಹಬ್ಬಕ್ಕೆ ಅಂತ ಬಂದಿರೋ ನಿಮ್ಮನ್ನು ಚೆನ್ನಾಗಿ ಸತ್ಕರಿಸಿ ಕಳಿಸ್ಬೇಕಾಗಿತ್ತು, ಆದರೆ
ಇಲ್ಲಿ ಏನೇನೋ ನಡೆದೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಅಳಿಯಂದ್ರೆ. ಅಯ್ಯೋ ಪರವಾಗಿಲ್ಲ ಅತ್ತೆ, ಇದೆಲ್ಲ ಸೀರಿಯಸ್ ವಿಷಯ ಅಲ್ಲ. ಲೈಫಲ್ಲಿ ಸೀರಿಯಸ್ ಆಗಿರೋ ವಿಷಯಗಳು ಸುಮಾರಿದೆ. ಸರಿ, ಎಲ್ಲ ಮರ್ತುಬಿಡಿ ಅಳಿಯಂದ್ರೆ, ಬನ್ನಿ ತಿಂಡಿ ಮಾಡೋಣ. ಇಲ್ಲ ಪರವಾಗಿಲ್ಲ ಅತ್ತೆ, ಲೇಟ್ ಆಯಿತು, ನಾನು ನೋಡ್ತೀನಿ. ಶ್ರಾವಣಿ ಓಡೋಣ. ಸಾರಿ ಅಬ್ಬಿ, ನಾನು ಬರಲ್ಲ. ಸದ್ಯ ಈಗಲಾದರೂ ರಿಯಲೈಸ್ ಆಯ್ತಲ್ಲ ಅಕ್ಕ ನಿನಗೆ, ನೀನು ಹೋಗ್ಬೇಡ. ಯಾಕೆ ಶ್ರಾವಣಿ ಅವರೇ, ಮತ್ತೇನಾಯ್ತು, ಯಾಕೆ ಬರಲ್ಲ ಅಂತಿದ್ರ? ದೊಡ್ಡಪ್ಪನ ಹುಡ್ಕೋವ್ರಿಗೂ ನಾನು ಬರಲ್ಲ. ಶ್ರಾವಣಿ, ಅಳಿ ಅಂದ್ರೆ ಕರೀತಾ ಇದಾರೆ ತಾನೆ, ನೀನು ಹೊರಡು. ನಿಮ್ಮ ದೊಡ್ಡಪ್ಪನ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಇಲ್ಲ ದೊಡ್ಡಮ್ಮ, ನನ್ನ ದೊಡ್ಡಪ್ಪನ ಮೀಟ್ ಮಾಡದೆ ಹೋಗೋಕ್ಕೆ ನನಗೆ ಮನಸ್ಸಾಗ್ತಿಲ್ಲ. ಶ್ರಾವಣಿ, ಅವರೆಲ್ಲೂ ಹೋಗಿರಲ್ಲಮ್ಮ, ಇವತ್ತು ಸಂಜೆ ಮನೆಗೆ ಬರ್ತಾರೆ. ನೀನು ಹೊರಡು, ತಲೆ ಕೆಡಿಸ್ಕೋಬೇಡ. ಇಲ್ಲ ವರ್ಧಣ್ಣ, ಅವ್ರು ಬರಲಿ, ಅವ್ರನ್ನ ಮೀಟ್ ಮಾಡಿಕೊಂಡೆ ಹೋಗ್ತೀನಿ. ದೊಡ್ಡಪ್ಪನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಈ ಮನೆಯಲ್ಲಿ ತುಂಬ ಜನ ಇದ್ದಾರೆ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀನು ಸುಮ್ಮನೆ ಹೊರಡು. ಅಷ್ಟಕ್ಕೂ ಇನ್ಮೇಲೆ ಇದು ನಿನ್ನ ಮನೆ ಅಲ್ಲ. ದೊಡ್ಡಮ್ಮ, ಬೇಜಾರಲ್ಲಿ ಏನೇನು ಮಾತಾಡ್ತಿದ್ದೀರಾ ನೀವು? ಬೇಜಾರಲ್ಲಿ ಏನು ಮಾತಾಡ್ತಾ ಇಲ್ಲ, ಸತ್ಯಾಸತ್ಯತೆಗಳನ್ನು ತಿಳಿಸ್ತಾ ಇದ್ದೀನಿ. ನಿನ್ನ ಗಂಡ ಎಲ್ಲಿರ್ತಾನೋ ಅದೇ ನಿನ್ನ ಮನೆ. ನೀನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಬೇಕಾಗಿರೋದು ನಿನ್ನ ಗಂಡನ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ. ಅಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ವರ್ಧ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ, ಈ ವಿಷಯಕ್ಕೆ ನಿನ್ನ ತಲೆ ಹಾಕ್ಬೇಡ, ಸುಮ್ಮನೆ ನಿಂತ್ಕೋಬಿಡು. ನೋಡು ಶ್ರಾವಣಿ, ಒಳ್ಳೆ ಗಂಡ ಸಿಕ್ಕಿದ್ದಾನೆ, ಒಳ್ಳೆ ಹೆಂಡತಿಯಾಗಿರೋದನ್ನ ಕಲ್ತ್ಕೋ. ಹಣೆ ಬರದಲ್ಲಿ ಏನು ಬರ್ದಿದೆಯೋ ಅದನ್ನು ಒಪ್ಕೋ. ನಿನ್ನ ಗಂಡನ ಬಗ್ಗೆ, ಅವ್ರ ಮನೆಯವ್ರ ಬಗ್ಗೆ ಗೌರವ ಬೆಳೆಸ್ಕೋ. ಹೇಳಿದ್ದು ಅರ್ಥ ಆಯ್ತು ತಾನೆ? ಶ್ರಾವಣಿ ಅಕ್ಕ ಕಣ್ಣಲ್ಲಿ ನೀರ್ ಬರೋದಕ್ಕೆ ಈ ಅಭಿ ಅವರೇ ಕಾರಣ. ಅಂತವ್ರನ್ನ ದೇವ್ರು ಅಂತಿದ್ದೀರಾ ನೀವೆಲ್ರು? ನಿಶೇ, ಇನ್ನೊಂದು ಮಾತಾಡ್ಬೇಡ ನೀನು, ಇದೆಲ್ಲ ಶುರುವಾಗೋದಕ್ಕೆ ನೀನೇ ಕಾರಣ. ಮೊದ್ಲು ನಿನಗೆ ಸರಿಯಾಗಿ ಬುದ್ಧಿ ಹೇಳ್ಬೇಕು. ನೀವು ನನ್ ಬಗ್ಗೆ ಯೋಚನೆ ಮಾಡ್ಬೇಡಿ, ಮೊದ್ಲು ಶ್ರಾವಣಿ ಅಕ್ಕನ ಬಗ್ಗೆ ಯೋಚನೆ ಮಾಡಿ. ಇಲ್ಲಾಂದ್ರೆ ಒಂದಲ್ಲ ಒಂದಿನ ಆ ಮನೆಯಿಂದ ಈ ಮನೆಗೆ ಪರ್ಮನೆಂಟ್ ಆಗಿ ಬಂದಿರೋ ಹಾಗಾಗತ್ತೆ, ನೋಡ್ತಾ ಇರಿ. ಏಯ್, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ, ಬಾಯಿ ಮುಚ್ಕೊಂಡು ಒಳಗೆ ಹೋಗು. ಏನಾದ್ರೂ ಮಾಡ್ಕೊಳ್ಳಿ. ಅವಳ ಮಾತಿನ ಬಗ್ಗೆ ಯಾರು ತಲೆ ಕೆಡಿಸ್ಕೋಬಿಡಿ, ಸುಮ್ಮನೆ ಇದ್ಬಿಡಿ. ಹೇಳಿ ಮೇಡಮ್. ಪ್ರಭಾಕರ್ ಬಾಯ್ ಬಿಟ್ನ? ಇಲ್ಲ ಮೇಡಮ್, ಇವನ ಹತ್ರ ಬಾಯ್ ಬಿಡ್ಸೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಮೇಡಮ್. ಕಷ್ಟ? ವಾಟ್ ನಾನ್ ಸೆನ್ಸ್. ಕಷ್ಟ ಅಂತ ಹೇಳಿಸ್ಕೊಳಕ ನಾನು ನಿನ್ನ ಅಪಾಯಿಂಟ್ ಮಾಡಿರೋದು. ಸಾರಿ ಮೇಡಮ್, ನಾವು ಕೊಡ ಟಾರ್ಚರ್ ಎಂಥವ್ರು ಬಾಯ್ ಬಿಡ್ತಾರೆ, ಆದರೆ ಒಂದು ಬಂಡ್ ಜೀವ ಎಷ್ಟೇ ಹೊರದೂ ಬಾಯ್ ಬಿಡ್ತಾರ, ಇನ್ನೂ ಒಡಿ ಅಂತಾನೆ ಬಟ್ ಬಾಯ್ ಬಿಡ್ತಾರ. ಏ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಹೊಡಿತೀಯೋ ಬಡಿತೀಯೋ ಟಾರ್ಚರ್ ಮಾಡ್ತೀಯೋ, ಒಟ್ಟಿನಲ್ಲಿ ಅವ್ನು ಸಾಯೋದ್ರೊಳಗೆ ಆ ಪ್ರೂಫು ಸಿಗಬೇಕು. ಸರಿ ಮೇಡಮ್. ಎಷ್ಟು ಟಾರ್ಚರ್ ಮಾಡಿದ್ರು ಪ್ರಭಾಕರ್ ಏನು ಹೇಳಲ್ಲ ಅಂತ ಕೂತಿದ್ದಾನಂತೆ. ಛೇ ಅಕ್ಕ, ನಾವೇನೋ ಸರಿಯಾಗಿ ಲಾಕ್ ಆಗ್ತೀವಿ ಅನ್ಸಿದೆ ಅಕ್ಕ. ಆ ಶ್ರಾವಣಿಗೆ ಏನಾದ್ರೂ ಪ್ರೂಫ್ ಸಿಕ್ಕಿ ಅದನ್ನ ಅಭಿ ಕೊಟ್ಬಿಟ್ರೆ, ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಭಯ ಆಗುತ್ತೆ, ಮೈ ಕೈಯೆಲ್ಲ ನಡ್ಕ ಬರ್ತಿದೆ ಅಕ್ಕ. ನಾವಿವಾಗ ಬುದ್ಧಿ ಯೂಸ್ ಮಾಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ.
ಯಾವ ಬುದ್ಧಿ ಬಗ್ಗೆ ಮಾತಾಡ್ತಾ ಇದೀಯಾ? ನಮ್ಮ ಪ್ಲಾನ್ಗಳು ಏನೇನಿತ್ತು ಅದನ್ನೆಲ್ಲ ನಾವು ಆದಷ್ಟು ಬೇಗ ಮುಗಿಸ್ಬೇಕು. ಏನ್ ಪ್ಲಾನ್ ಮಮತ? ಮೊದಲನೇದು ಆದ್ಯ ವಿಕ್ಕಿ ಮದುವೆ. ಅವರಿಬ್ರು ಮ್ಯಾರೇಜ್ ನಾವು ಎಷ್ಟು ಬೇಗ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೇದು. ಆವಾಗಲೇ ನಮಗೆ ಈ ಆಸ್ತಿ ಮೇಲೆ ಕಂಟ್ರೋಲ್ ಸಿಗೋದು. ಆಮೇಲೆ ಬೇಕಾದ್ರೆ ಅಭಿ ಶ್ರಾವಣಿ ಬಗ್ಗೆ ಯೋಚನೆ ಮಾಡೋಣ. ಏನಂತೆ ಅಕ್ಕ? ಸರಿ, ಆದ್ಯ ವಿಕ್ಕಿ ನಿಶ್ಚಿತಾರ್ಥ ಆದಷ್ಟು ಬೇಗ ಫಿಕ್ಸ್ ಮಾಡೋಣ. ಅದಾದಷ್ಟು ಮನೇಲೆ ನಡಿಬೇಕು. ಸರಿ. ಆಮೇಲೆ ಗೆಸ್ ಯಾರನ್ನು ಕರೆಯೋದು ಬೇಡ. ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟಕ್ಕೆ ಮಾಡೋಣ. ಅಲ್ಲ ಅಕ್ಕ, ಇಷ್ಟು ಸಿಂಪಲ್ ಆಗಿ ಮಾಡೋಕ್ಕೆ ಅಭಿ ಒಪ್ಕೋತಾನ? ಹೌದೌದು, ಒಬ್ಳೆ ತಂಗಿ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ಹೇಳೇ ಹೇಳ್ತಾನೆ. ನಾವು ಹೊರಗಡೆಗೆ ಎಷ್ಟು ಎಕ್ಸ್ಪೋಸ್ ಆಗ್ತೀವೋ ನಮಗೆ ಅಷ್ಟೇ ಡೇಂಜರ್ ಇದೆ. ನಾನು ಅದನ್ನು ಡೀಲ್ ಮಾಡ್ತೀನಿ, ನೀವಿಬ್ರು ತಲೆ ಕೆಡಿಸ್ಕೋಬೇಡಿ. ನನಗೊಂದು ಡೌಟು ಕೊರಿತಾ ಇದೆ ಸಮಿತಾ. ಏನಿಂದು ಮತ್ತೆ? ಅದು ಆ ಪ್ರಭಾಕರು ತಾನು ಯಾರು ಅನ್ನೋದು ಗೊತ್ತಾಗದೇ ಇರ್ತಾರ ನಾಟಕ ಮಾಡಿ ಏನ್ ಮಾರಿಸಿದ ಹಾಗೆ ಶ್ರಾವಣಿನು ಹಾಗೆ ಮಾಡಿದ್ರೆ ಅಂದ್ರೆ ಅವಳಿಗೆಲ್ಲ ಗೊತ್ತಿದೆ ಅಂತನ? ಹೌದು, ಗೊತ್ತಾಗಿದ್ದಿದ್ರೆ ಅಂತ. ಇಷ್ಟೊತ್ತಿಗಾಗ್ಲೇ ಅವಳ ಕೈಗೆ ಪ್ರೂಫ್ ಸಿಕ್ಕಿದ್ರೆ, ಪ್ರಭಾಕರ್ ಎಲ್ಲ ವಿಷಯ ಹೇಳಿಬಿಟ್ಟಿದ್ರೆ ಗೊತ್ತಾಗಿರೋ ಚಾನ್ಸ್ ಇರುತ್ತೆ. ಆದ್ರೆ ಏನ್ ಮಾಡೋದು? ನಿನ್ನಂಥವನ್ನ ಜೊತೆಲಿ ಇಟ್ಕೊಂಡ ಮೇಲೆ ಬಯಲಾಗ್ಬೇಕಾಗಿದ್ದೆ. ನೀನ್ ಮಾಡಿದ ನೆಗ್ಲಿಜೆನ್ಸಿಯಿಂದ ಇವತ್ತು ಈ ವಿಷಯ ನಮಗೆ ಕುತ್ತಿಗೆಗೆ ಬಂದು ಕೂತಿದೆ. ಅದೇ ಆ ಪ್ರಭಾಕರ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದಿದ್ರೆ ವಿಷಯ ಇಷ್ಟು ಹದಗೆಡ್ತಾ ಇರಲಿಲ್ಲ. ಅವನು ಕೊಡೋ ಕುಡುಗಾಸು ಬೇಕಿತ್ತೇನೋ ನಿನಗೆ? ನಿನ್ನ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ಟಿಯಲ್ಲ. ಅವಾ